ಆರೋಗ್ಯ ಸಮಸ್ಯೆಗೆ ರಮಬಾಣ, ಹಿತ್ತಲ ಗಿಡ, ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳ ಬಗ್ಗೆ ನಿಮಗೆ ಅನೇಕ ಆಯಾಮಗಳಲ್ಲಿ ವಿಷಯಗಳನ್ನು ಹಚ್ಚಿಕೊಳ್ತಾ ಬರ್ತಿದ್ದೀವಿ. ಇವತ್ತು ನಾವು ನಿಮಗೆ ತಿಳಿಸ್ತಕ್ಕಂತಹ ಸಂಗತಿ ಹಸ್ತ ಪಾದ ಉರಿ, ಅದರಲ್ಲೂ ವಿಶೇಷವಾಗಿ ಪಾದ ಉರಿ. ಏ, ಅದೇನು ಸರ್ ದೊಡ್ಡ ವಿಚಾರ, ಪಾದ ಉರಿ ಯೋಚನೆ ಮಾಡಬೇಕಾ? ಒಂದ್ಸಲಿ ಅನುಭವಿಸ್ತಕ್ಕಂಥವ್ರನ್ನ ಕೇಳಿ, ಕಾಲಲ್ಲಿ ಕರೆಂಟ್ ಹೊಡೆದಂಗೆ ಆಗುತ್ತೆ ಸರ್, ಏನೋ ಒಂಥರ ಮೈಲ್ಡ್ ಶಾಕ್ ಹೊಡೆದಂಗೆ ಆಗುತ್ತೆ, ಹೆಜ್ಜೆ ಭೂಸ್ಪರ್ಶ ಆಗಬೇಕು ಅಂದರೆ ನಾಲ್ಕು ಸಲ ಯೋಚನೆ ಮಾಡಬೇಕು, ಆ ಪರಿಸ್ಥಿತಿ ಆಗಿಬಿಡುತ್ತೆ. ಏನೋ ಒಂದು ಇದಾದಂಥ ವೇದನೆ, ಸಂಕಟ, ಉರಿ ಉತ್ಪನ್ನ ಮಾಡ್ತಿರೋದು ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು ಗೊತ್ತಿಲ್ಲ. ಯಾವ ವಿಧವಾದಂತಹ ಸೂಪರ್ ಸ್ಪೆಷಾಲಿಟಿಗೆ ನಾವು ಹೋಗಿ ತೋರಿಸ್ಕೊಳ್ಬೇಕು? ಇದು ಜೀವನ ಪೂರ್ತಿ ನಮ್ಮ ಜೊತೆ ಅಂಟ್ಕೊಂಡೇ ಬಿಟ್ಟಿರುತ್ತ. 50 ವರ್ಷ ವಯಸ್ಸು, ಇನ್ನೂ 50 ವರ್ಷ ಬಾಕಿ ಇದೆ ರೇಷನ್ನು ಜೀವನದಲ್ಲಿ. ಡಯಾಬಿಟಿಸಾ, ಸ್ಟ್ರೆಸ್ಸಾ, ಇನ್ಕ್ರೀಸ್ಡ್ ಪಿತ್ತಾನ, ಇನ್ಕ್ರೀಸ್ಡ್ ಅಧಿಕ ಹೆಚ್ಚಿನ ಉಷ್ಣಾಂಶತೆ ಶರೀರದಲ್ಲಿ ಆವರಿಸ್ಕೊಂಬಿಟ್ಟಿದೆಯಾ, ಹೀಗೆ ಅನೇಕ ಕಾರಣಗಳಿಂದ ಪಾದ ಮತ್ತು ಹಸ್ತ ಉರಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬಿಡ್ತೀವಿ. ಇದು ಬಂತು ಅಂದ ತಕ್ಷಣ ಅದೇನು ಫಸ್ಟಿಗೆ ಅಫ್ಕೋರ್ಸ್ ನೀವು ಅಂದ್ಕೊಂಡಿರೋದು, ತಮ್ಮ ಮನಸ್ಸಿರ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ, ಇದು ಕೇರೆ ಮಾಡಲ್ಲ ರೀ. ಏ ಉರಿ ಅಂತ ಬಿಡು, ಅದಕ್ಕೆ ಒಂದ್ಸಲ ಸ್ನಾನ ಮಾಡು, ಸ್ವಲ್ಪ ಉಷ್ಣ ಆಗಿರುತ್ತೆ, ಶೀತ ಮಾಡ್ಕೊಂಬಿಡು. ಹೇಗೆ ಶೀತ ಮಾಡ್ಕೊಂಬಿಡೋದು? ಫಸ್ಟ್ ಆಫ್ ಆಲ್, ಸ್ಟ್ರೆಸ್ ಇದ್ದರೆ, ನಿದ್ದೆ ಕೆಟ್ಟಿದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಸುವರ್ಣ ಅಕ್ಷರಗಳಲ್ಲಿ ಬರೆದು ಇಟ್ಕೊಳ್ಬೇಕಂಥ ಸಂಗತಿ, ಅನ್ಕಂಟ್ರೋಲ್ಡ್ ಮಧುಮೇಹ ಮತ್ತು ಅತಿ ದೀರ್ಘಕಾಲೀನವಾದಂತಹ ಮಧುಮೇಹ ಇದ್ದರೆ, ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾನಿಕ್ ಡಯಾಬಿಟಿಸ್ ಇದ್ದರೆ, ಹಸ್ತ ಪಾದ ಉರಿ, ಅದರಲ್ಲೂ ಪಾದ ಉರಿ ನಾನು ಪ್ರಾಸ್ತಾವನೆಯಲ್ಲಿ ಹೇಳಿದಾಗೆ ಬಹು ಹೆಚ್ಚು ಅಂತಕ್ಕಂಥದ್ದು. ಟ್ರೀಟ್ಮೆಂಟು ಇಂತಹ ಸಂದರ್ಭದಲ್ಲಿ ನಾವು ಹೇಳ್ತೀವಲ್ರಿ, ಕರಾಗ್ರೆ ವಸತೆ ಲಕ್ಷ್ಮಿ, ಭಗವಂತ ಎದ್ದ ತಕ್ಷಣ ನಾವು ಕೈಯಲ್ಲಿ ಕಾಣಿಸ್ತಾನೆ, ನೋಡ್ಕೋಬೇಕು, ದೇವಿನ ದೇವರನ್ನ ಎಲ್ಲರನ್ನು ಪ್ರಾರ್ಥಿಸಿ ನಮ್ಮ ದಿನವನ್ನು ಶುರು ಮಾಡ್ಕೋಬೇಕು. ಮಧುಮೇಹ ಇತ್ತು ಅಂದಾಗ ಕರಾಗ್ರೆ ಅಷ್ಟೇ ಅಲ್ಲ, ಪಾದ ಸಂಪೂರ್ಣ ಎಲ್ಲ ಅಂಗಗಳನ್ನು ನಾವು ಫಸ್ಟು ಪಾದಗಳಿಂದ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು. ನರ್ವ್ ಸೆಲ್ ಡ್ಯಾಮೇಜ್ ಆಗಿರೋದ್ರಿಂದ, ನರ್ವ್ ಎಂಡಿಂಗ್ಸ್ ಡ್ಯಾಮೇಜ್ ಆಗಿರೋದ್ರಿಂದ, ಅನೇಕ ವಿಧದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದ್ರಿಂದ, ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾನಿಕ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸಲ್ಲಿ ಅತಿ ಹೆಚ್ಚಿನ ಆದ್ಯತೆ ಬಾಧ್ಯತೆ ಜವಾಬ್ದಾರಿಯನ್ನು ಹೊಂದ್ಕೊಳ್ಬೇಕು. ಏನು ಆದ್ಯತೆ ಬಾಧ್ಯತೆ? ಈಗ ನಾನು ಹೇಳ್ತಕ್ಕಂಥ ಹೋಮ್ ರೆಮಿಡೀಸಾ, ಈಗ ನಾನು ನಿಮಗೆ ತಿಳಿಸ್ತಕ್ಕಂಥ ಹೋಮ್ ರೆಮಿಡೀಸು ಮಳೆ ಬಂದಾಗ ಛತ್ರಿ ಹಿಡ್ಕೊಂಡಂಗೆ, ಆ ಮೊಮೆಂಟ್ ರಿಲೀಫು ಖಂಡಿತ ಸಿಗುತ್ತೆ. ಲಾಂಗ್ ಸ್ಟ್ಯಾಂಡಿಂಗ್ ಎಕ್ಸ್ಟರ್ನಲ್ ರೆಮಿಡಿಗೂ ಕೂಡ ಒಂದು ಒಳ್ಳೆಯ ಉಪಶಮನಾರ್ಥವಾಗಿ ಕೆಲಸ ಮಾಡುತ್ತೆ ಅಂತ. ಆದರೆ ಇಂಟರ್ನಲ್ ರೆಮಿಡಿ ಯಾವತ್ತಿಗೂ ಶುಗರನ್ನು ಸ್ವಸ್ಥಿತಿಯಲ್ಲಿ, ಸ್ವಸ್ಥಾನದಲ್ಲಿ, ನಿಗದಿತ ಪ್ರಮಾಣಕ್ಕೆ ಒಳಗಡೆ, ಅಂದರೆ ನಾವೇನು ಸುಮಾರು ಫಾಸ್ಟಿಂಗು 80-110 ಒಳಗಿರಬೇಕು, ಊಟ ಆದಮೇಲೆ 140 ಮ್ಯಾಕ್ಸಿಮಮ್ 160 ಒಳಗಿರಬೇಕು ಅಂತಕ್ಕಂಥದ್ದು, ಅತಿ ಹೆಚ್ಚು ಅಂದ್ರೂ 180 ದಾಟಬಾರ್ದು ಅಂತಕ್ಕಂತಹ ಪರಿಕಲ್ಪನೆಯನ್ನು ಹೇಳ್ತೀವಿ, ಅದ್ರ ಒಳಗಡೆ ಮೇಂಟೈನ್ ಮಾಡ್ತಕ್ಕಂಥ ಸರ್ವಶಕ್ತ ಪ್ರಯತ್ನಗಳನ್ನು ಮಾಡಬೇಕು. ಎಕ್ಸ್ಟರ್ನಲ್ ರೆಮಿಡೀಸ್ ಈ ಥರ ಉರಿ ಬಂದು ಅಂದರೆ ಏನು ಮಾಡಬೇಕು? ನಮಗೆಲ್ಲರಿಗೂ ಗೊತ್ತಿದೆ, ಈ ಅಕ್ಕಿ ತೊಳೆದ ನೀರು ರೀ, ಅದಕ್ಕೆ ಬೆಲೆನೇ ಇಲ್ಲ. ಅಕ್ಕಿಗೆ ಬೆಲೆ, ಅನ್ನಕ್ಕೆ ಬೆಲೆ. ಅಕ್ಕಿ ತೊಳೆದಾದಮೇಲೆ ಸಾಮಾನ್ಯವಾಗಿ ನೀರನ್ನ ಬಿಸಾಡ್ಬಿಡ್ತೀವಿ ಅಲ್ವಾ, ಆ ಬಿಸಾಕ್ತಕ್ಕಂಥ ಒಂದು ನೀರು ರಾಮಬಾಣವಾಗಿ ಈ ಉರಿಯನ್ನು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಇದೊಂದೇನಾ, ಅಕ್ಕಿ ತೊಳೆದಿರ್ತಕ್ಕಂಥ ನೀರು ಮಾತ್ರ ಇಟ್ಕೊಂಬಿಟ್ರೆ ಕೈಕಾಲು ಉರಿ ನಿಲ್ಸ್ಕೊಂಬಿಡ್ಬೋದಾ? ಅದು ಬೇಸ್. ಎರಡನೇ ಸಲಿ, ಮೂರನೇ ಸಲಿ, ನಾಲ್ಕನೇ ಸಲಿ ತೊಳೆದಾಗ ಅದರಷ್ಟು ದಮ್ ಇರೋದಿಲ್ಲ. ಪ್ರಿಯ ವೀಕ್ಷಕರೇ, ಮೊಟ್ಟ ಮೊದಲ ಬಾರಿ ಹೆಚ್ಚು ತೌಡುಯುಕ್ತ ಜಾತಿಯ ಅಥವಾ ಆ ವೆರೈಟಿಯ ಆ ಒಂದು ಭಾಗದ ಅಕ್ಕಿಯ ನೀರನ್ನು ತೆಗೆದಿಟ್ಕೊಂಬಿಟ್ಟು, ಫಸ್ಟು ತೊಳಿತಕ್ಕಂಥ ನೀರಿನ ಭಾಗವನ್ನು ತೆಗೆದಿಟ್ಕೊಂಬಿಡ್ತಕ್ಕಂಥದ್ದು, ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಅರಿಶಿನ. ಎಷ್ಟು ಸಾರ್ ಅರಿಶಿನ ಅಂದರೆ, ಸುಮಾರು ನೀವು 6-7 ಮಗ್ ಟಂಬ್ಲರ್ಸ್ ಆಫ್ ಅಕ್ಕಿ ತೊಳೆದ ನೀರು. ಅಯ್ಯೋ, ಅಷ್ಟೊಂದು ಹೇಳ್ತೀರಿ, ಹೇಗಿದನ್ನು ಒಂದೇ ಸಲ ಅಷ್ಟೊಂದು ಅನ್ನನೇ ಮಾಡೋಲ್ಲ ನಮ್ಮ ಮನೆಯಲ್ಲಿ, ಅಷ್ಟೊಂದು ಅಕ್ಕಿ ತೊಳೆದ ನೀರು ಇಟ್ಕೊಂಡು ಏನು ಮಾಡ್ಬೋದು? ಇದು ನಿಮ್ಮ ಪ್ರಶ್ನೆ. ಸಿಂಪಲ್ಲು, 2-3 ಅಕ್ಕಪಕ್ಕದ ಮನೆಯವ್ರದ್ದು ಯೂಸ್ ಮಾಡ್ಕೊಳ್ಳಿ ಬೇಕು ಅಂದರೆ, ವಠಾರ ಅಪಾರ್ಟ್ಮೆಂಟ್ ಕಲ್ಚರಲ್ಲೆಲ್ಲ ಇದ್ದರೆ, ಅಥವಾ 2-3 ಸಲಿ ನೀವು ಅಕ್ಕಿ ತೊಳೆದಾಗ ಆ ನೀರನ್ನು ಸ್ವೀಕರಿಸಿಟ್ಕೊಂಡು ಕೂಡ ಈ ಒಂದು ಥೆರಪಿಯನ್ನು ಶುರು ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ನೀವು ಅನ್ನ ಬಾಯ್ಲ್ ಮಾಡುವಾಗ ವಾಶ್ ಮಾಡಿದಂತಹ
ಮೊದಲ ಹಂತದ ನೀರನ್ನು ಶೇಖರಿಸಿಟ್ಕೊಳ್ಳಿ. ಪಾದ ನೆನಿಬೇಕ್ರಿ, ಅಷ್ಟೇ ಲಾಜಿಕ್, ಭಾರಿ ದೊಡ್ಡ ಬುದ್ಧಿವಂತೇನು ಏನೂ ಇಲ್ಲ. ಎರಡೂ ಪಾದ ಚೆನ್ನಾಗಿ ಮೊಣಕಾಲವರೆಗೂ ನೆನಿಬೇಕು ಅಂತಕ್ಕಂಥದ್ದು. ಇದಕ್ಕೆ ಹೆಚ್ಚಿನ ಮಟ್ಟದ ಅರಿಶಿನ, ಹೆಚ್ಚು ಅಂದರೆ ಎಷ್ಟು? ನಾವು ಅರಿಶಿನ ಅಂದ ತಕ್ಷಣ ಹೇಳ್ತಿರ್ತೀವಿ ಯಾವಾಗಲೂ 3 ಚಿಟಿಕೆ, 4 ಚಿಟಿಕೆ, 8 ಚಿಟಿಕೆ, 12 ಚಿಟಿಕೆ ಅಂತ. ಇಲ್ಲಿ ಸುಮಾರು 1 ಚಮಚ ಅರಿಶಿನ ಹಾಕಬೇಕು. ಸರ್, ಗಂಡು ಮಕ್ಕಳು ಹಾಕ್ಕೊಳ್ಬೋದಾ? ಕೂದಲು ಬೆಳೆಯಲ್ವಂತಲ್ಲ, ಪಾದದಲ್ಲಿ ಕೂದಲು ಬೆಳೆಯಲ್ಲ, ಬೆಳೀಲೂಬಾರ್ದು. ಸೊ ಹಾಗಾಗಿ ದೈವವಾಗಿ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಇಬ್ಬರು ಹಸ್ತದವರಿಗೂ ಅಷ್ಟೇ, ಕೈ ಇಲ್ಲಿವರೆಗೂ ಮುಳುಗಿಸಿರಬೇಕು ಅಂತಕ್ಕಂಥದ್ದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕೈಯಲ್ಲಿ ಹೇಗೋ ಕೂದಲು ಬೆಳೆಯಲ್ಲ, ಬೆಳೀಲೂಬಾರ್ದು ಅಂತಕ್ಕಂಥದ್ದು. ನೀವು ಅಂತಹ ಸಂದರ್ಭದಲ್ಲಿ ಪುರುಷರು ಮಹಿಳೆಯರು ಇಬ್ಬರು ಈ ಒಂದು ಸಿಂಪಲ್ ಥೆರಪಿಯನ್ನು ಯೂಸ್ ಮಾಡ್ಬೋದು ಅಂತಕ್ಕಂಥದ್ದು. ಅಕ್ಕಿ ತೊಳೆದ ನೀರು ಮೊಣಕಾಲವರೆಗೂ ಚೆನ್ನಾಗಿ ಪುಟ್ಟ ಟಬ್ಬಿನಲ್ಲಿ, ಅಗಲವಾಗಿರ್ತಕ್ಕಂಥ ಸ್ವಲ್ಪ ಶ್ಯಾಲೋ ಆಗಿರತಕ್ಕಂಥ ಟಬ್ಬಿನಲ್ಲಿ ಪಾದವನ್ನು ನೆನೆಸಬೇಕು. ನೆನೆಸೋಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚಿನ ಮಟ್ಟದ ಲಾವಂಚವನ್ನು, ಉಶೀರ ಅಂತ ಕರಿತೀವಿ ಲಾವಂಚ ಅಥವಾ ಸೊಗದೆ ಬೇರು, ಇದನ್ನು ಆ ನೀರಿಗೆ ಹಾಕ್ಬಿಡ್ತಕ್ಕಂಥದ್ದು. ಅರಿಶಿನವನ್ನು ಹಾಕ್ತಕ್ಕಂಥದ್ದು. ಪಚ್ಚ ಕರ್ಪೂರವನ್ನು, ಇದು ಸ್ವಲ್ಪ ಪ್ರಮಾಣದಲ್ಲಿ ಸಾಕು, ಅರಿಶಿನಷ್ಟು, 1 ಚಮಚ 2 ಚಮಚ ಎಲ್ಲ ಬೇಡ. 4 ರಿಂದ 12 ಚಿಟಿಕೆಯವರೆಗೂ ಅವಸ್ಥೆಗೆ ಅನುಗುಣವಾಗಿ ಪಚ್ಚ ಕರ್ಪೂರವನ್ನು ಆ ನೀರಿನಲ್ಲಿ ಸಿಂಪಡಿಸ್ತಕ್ಕಂಥದ್ದು. ಅದು ತನ್ನದಂಥ ಸ್ಪೆಸಿಫಿಕ್ ಕಲರು, ಸ್ಪೆಸಿಫಿಕ್ ಅರೋಮ, ಭಾಳ ಸೂತ್ನಿಂಗ್ ಕೂಲಿಂಗ್ ಎಫೆಕ್ಟು. ಇದನ್ನೆಲ್ಲ ಮಿಕ್ಸ್ ಮಾಡಿ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ರೆಮಿಡಿ ಇದೆ, ಅದನ್ನು ಪಾದಕ್ಕೆ ಹಚ್ಚಿಕೊಂಡು ಆಮೇಲೆ ಇದನ್ನು ನೆನೆಸ್ಬೇಕು. ಏನಪ್ಪ ರೆಮಿಡಿ ಅಂತೀರಾ? ಪ್ಯೂರ್ ಘೀರಿ, ಪರಿಶುದ್ಧವಾದಂತಹ ತುಪ್ಪ, ಪರಿಶುದ್ಧವಾದಂತಹ ಲೋಳೆಸರ, ಆಲೋವೀರಾ ಅಂತ ಕರಿತೀವಿ, ಆಲೋವೀರಾ ಮತ್ತು ತುಪ್ಪವನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡ್ಬಿಡಿ. ಅದಕ್ಕೆ 1 ರಿಂದ 4 ಚಿಟಿಕೆ ಪುಟ್ಟ ಪ್ರಮಾಣದ ಅರಿಶಿನವನ್ನು ಸಾಕು. ಪಾದಕ್ಕೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ, 10 ರಿಂದ 15 ನಿಮಿಷಗಳ ಕಾಲ ಮಸಾಜ್ ಮಾಡ್ತಕ್ಕಂಥದ್ದು. ಹೊಟ್ಟೆ ಅಡ್ಡ ಇದೆ ಸ್ವಾಮಿ, ಹೇಗೆ ಮಾಡೋದು? ಕೂತ್ಕೊಳ್ಳಿ, ಸ್ಟೂಲ್ ಮೇಲೆ ಕಾಲಿಟ್ಕೊಳ್ಳಿ, ಪಾದಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಮನೆಯ ಇನ್ನಿತರ ಸದಸ್ಯರ ಸಪೋರ್ಟು, ಬೆಂಬಲವನ್ನು, ಸಪೋರ್ಟನ್ನು ಈ ಒಂದು ದೃಷ್ಟಿಕೋನದಲ್ಲಿ ತೊಗೊಂಡ್ಬಿಟ್ಟು ನಿಮ್ಮ ಆರೋಗ್ಯದ ಸುಧಾರಣೆಯಲ್ಲಿ ಅವರ ನೆರವು ಪಡಿತಕ್ಕಂಥದ್ದು ಅನಿವಾರ್ಯ ಮತ್ತು ಅತ್ಯಗತ್ಯ ಅಂತಕ್ಕಂಥದ್ದು. ಚೆನ್ನಾಗಿ 15 ನಿಮಿಷ ಮಸಾಜ್ ಮಾಡೋದು. ಆಮೇಲೆ ನೀರು ನೆನೆಸ್ಬಿಡೋದ ಸರ್, ಏನು ಹೇಳಿದಿರಲ್ಲ, ಒಂದು ರೆಡಿಮೇಡ್ ಮೆಡಿಕೇಟೆಡ್ ವಾಟ್ರು, ಅದನ್ನು ನೆನೆಸ್ಬಿಡೋದ? ಇನ್ನು ತಾಳ್ಮೆ ಇರಲಿ, ಭಾಳ ಸಿಂಪಲ್ಲು, ಆದರೆ ಫೇಸ್ ಬೈ ಫೇಸ್ ಹೋಗೋಣ. ಆಲೋವೀರಾನ ತುಪ್ಪನ ಬೇಕು ಅಂದರೆ ಇದಕ್ಕೆ 4 ರಿಂದ 12 ಚಿಟಿಕೆಯಷ್ಟು ಪಚ್ಚಕರ್ಪೂರನ ಮಿಕ್ಸ್ ಮಾಡಿಕೊಂಡು ಪಾದಕ್ಕೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡ್ತಕ್ಕಂಥದ್ದು. ಯೂನಿ ಡೈರೆಕ್ಷನಲ್ ಮಸಾಜ್ ಅಂತ ಕರಿತೀವಿ. ಏನು ಚಕ ಚಕ ಹಾಕಿ ಉಜ್ಜೋದ ಸರ್? ಬ್ರೆಡ್ ಮೇಲೆ ಬಟರ್ ಹಾಕಿ ಉಜ್ತೀವಲ್ಲ, ಹಿಂಗೆ ಒಟ್ಟು ಆ ಬ್ರೆಡ್ ಸ್ಲೈಸ್ ತುಂಬ್ಕೊಂಬಿಟ್ರೆ ಸಾಕು ಅಂತ. ಬ್ರೆಡ್ ತಿನ್ನೋದೇ ಮಹಾಪರಾಧ, ಅದ್ರ ಬಗ್ಗೆ ನಾನು ಆಮೇಲೆ ಬರ್ತೀನಿ. ಹಾಗಲ್ಲ, ಒಂದೇ ಡೈರೆಕ್ಷನಲ್ಲಿ ಹೆಬ್ಬೆರಳಿನ ಸಹಾಯದೊಂದಿಗೆ ಚೆನ್ನಾಗಿ ಹಚ್ಚಿ ಉಜ್ಜಿ ತಿಕ್ಕತಕ್ಕಂತಹ ಪ್ರಾಮಾಣಿಕ ಸರಳ ಪ್ರಯತ್ನ, ಸುಮಾರು 8 ರಿಂದ 12 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ ಅಂತ. ಅದಾದಮೇಲೆ ಒಂದು ಬಟ್ಟೆಯನ್ನು ಸ್ವಲ್ಪ ಬಿಸಿನೀರಲ್ಲಿ ಅದ್ದುಬಿಟ್ಟು, ಕುದಿಯೋ ನೀರು ಆಗಿರ್ಬೋದು, ಆದರೆ ಕುದಿತಾ ಇರಬಾರ್ದು, ಕುದ್ದು ಜಸ್ಟ್ ಇಳಿಸಿರ್ತಕ್ಕಂಥ ಸ್ಟವಿಂದ ಇಳಿಸಿರ್ತಕ್ಕಂಥ ಹಂತದಲ್ಲಿರಬೇಕು. ಒಂದು ಟವೆಲ್ ಬಟ್ಟೆಯನ್ನು, ಪಂಚೆ ಬಟ್ಟೆಯನ್ನು ಅದ್ದುಬಿಟ್ಟು ಹಿಂಡ್ ಬಿಡಿ. ಪಾದಕ್ಕೆ ನರ್ವ್ ಎಂಡಿಂಗ್ಸ್ ಸೆನ್ಸೇಷನ್ ಕಡಿಮೆ, ಸೊ ಬಿಸಿ ಬಿಸಿ ಹಾಕಬೇಡಿ. ಮಧುಮೇಹ ಅನಿಯಂತ್ರಣದಲ್ಲಿದ್ದಾಗ, ಅನ್ಕಂಟ್ರೋಲ್ ಡಯಾಬಿಟೀಸ್ ಇದ್ದಾಗ ಸುಟ್ಟು ಹೋಗ್ಬಿಡುತ್ತೆ ಅಂತಕ್ಕಂಥದ್ದು. ಸೊ ಚೆನ್ನಾಗಿ ಇಟ್ಕೊಂಡು ಅದು ಹಬೆ ಹಾವಿ ಬರ್ತಾ ಇರಬೇಕು. ಆ ಥರದ ಅವಸ್ಥೆಯಲ್ಲಿ ಸುಖೋಷ್ಣವಾಗಿ ಪಾದದ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು, ಆ ಬಟ್ಟದ ಮೇಲೆ ಆ ತೆಳುವಾಗಿರ್ತಕ್ಕಂಥ ನಾರ್ಮಲ್ ರೂಮ್ ಟೆಂಪರೇಚರ್ನ ಬಟ್ಟೆಯ ಮೇಲೆ ಈ ಆವಿ ಬರ್ತಕ್ಕಂಥ ಬಟ್ಟೆಯಲ್ಲಿ ಸ್ವಲ್ಪ ಫೋಮೆಂಟೇಷನ್ನ ಕೊಡಿ. ಸೊ ಅಲ್ಲಿ ಒಳ್ಳೆಯ ಅಭ್ಯಂಗ ಆಯಿತು, ಪಾದಾಭ್ಯಂಗ ಅಂತಕ್ಕಂಥ ಮಾತು. ಆ ಪದ ಬಳಕೆಯನ್ನು ನಾವು ಆಯುರ್ವೇದೀಯ ಕಾಂಟೆಕ್ಸ್ಟಲ್ಲಿ ಬಳಸ್ತೀವಿ. ಅಲ್ಲಿ ಚೆನ್ನಾಗಿ ಪಾದಾಭ್ಯಂಗವನ್ನು ಮಾಡಿ ತದನಂತರ ಸ್ಥಾನಿಕ ಸ್ವೇದನ, ಲೋಕಲೈಸ್ಡ್ ಫೋಮೆಂಟೇಷನ್ ಅಂತೇನು ಹೇಳ್ತೀವಿ, ಅದನ್ನು ಮಾಡಿಕೊಂಡು ಇದಾದ ಮೇಲೆ ಆ ಅಕ್ಕಿ ತೊಳೆದ ನೀರು ಹೇಳಿದ್ನಲ್ಲ, ಅರಿಶಿನ ಹಾಕ್ತಕ್ಕಂಥದ್ದು, ಪಚ್ಚಕರ್ಪೂರ ಹಾಕ್ತಕ್ಕಂಥದ್ದು, ಸೊಗದೆ ಬೇರು ಅಥವಾ ಲಾವಂಜ ಹಾಕ್ತಕ್ಕಂಥದ್ದು, ಅದರಲ್ಲಿ ಟಿವಿನೋ ಪೇಪರೋ ನ್ಯೂಸೋ ಏನೋ ಒಂದು ನೋಡ್ತಿರ್ತೀವಲ್ವಾ, ಆವಾಗ ಒಂದು 1/2 ಗಂಟೆ ಪಾದವನ್ನು ನೆನೆಸ್ಬಿಡಿ. ಸಿಕ್ಕಾಪಟ್ಟೆ ತೀವ್ರವಾದ ಕಂಡೀಷನ್ನು ಡಾಕ್ಟ್ರೆ, ಹೆಜ್ಜೆ ಇಡೋಕ್ಕೆ ಆಗಲ್ಲ, ಕಾಲು ಪಾದದ ಭಾಗದಲ್ಲಿ ಏನೋ ಇರುವೆ ಮುತ್ಕೊಂಡ್ಬಿಟ್ಟಿದ್ದೇನೋ ಅನಿಸುತ್ತೆ, ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ನು. ಇದಿದ್ದಾಗ ದಿನಕ್ಕೆ 2 ಸಲ ಬೇಕು, ಇಲ್ಲಾಂದರೆ 1 ಸಲ ಸಾಕು ಅಂತಕ್ಕಂಥದ್ದು. ಮೈಲ್ಡ್ ಟು ಮಾಡ್ರೇಟ್ ಕಂಡೀಷನ್, 1 ಟೈಮ್ ಈ ಥೆರಪಿ. ಸ್ವಲ್ಪ ಮ್ಯಾಕ್ಸಿಮಮ್ಮು, ತುಂಬ ಸಿವಿಯರಿಟಿ ಇದೆ, ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ 2x a day. ನಿಮಗೆಲ್ಲ ಪ್ರೊಸೀಜರ್ ಮಾಡೋಕ್ಕೂ 1 ಅವರ್ ಸಾಕು. ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಔಷಧಿಯನ್ನು ತೊಗೊಂಡ್ರೂ ಕೂಡ
ಅದು ಕೆಲಸ ಮಾಡೋಕ್ಕೆ ಕನಿಷ್ಠ ಪಕ್ಷ 4 to 8 days, ಕೆಲವೊಮ್ಮೆ 1 ತಿಂಗಳು 2 ತಿಂಗಳು ಕೂಡ ಬೇಕು. ಡಯಾಬಿಟಿಕ್ ನ್ಯೂರೋಪತಿಯಿಂದ ಉತ್ಪನ್ನ ಆಗಿದ್ದಕ್ಕೆ ಶುಗರ್ ಕಂಟ್ರೋಲ್ ಮಾಡಬೇಕು, ಅನೇಕ ವಿಧದಂಥ ದ್ರವ್ಯಗಳನ್ನು ತತ್ಸಂಬಂಧಪಟ್ಟಂಗೆ ಹಾಕ್ತಕ್ಕಂಥದ್ದು, ಅನೇಕ ವಿಧದಂಥ ಪ್ರಯೋಗಗಳು, ತಾರ್ಕಿಕವಾದಂಥ ಆಲೋಚನೆಗಳು, ಸಿದ್ಧತೆಗಳು, ಬದ್ಧತೆಗಳು ಎಲ್ಲವೂ ಬೇಕು. ಅದರ ಜೊತೆಗೆ ಎಕ್ಸ್ಟರ್ನಲ್ ಒಂದು ಸೊಲೇಸ್ ಬೇಕಲ್ರಿ ಪಾದಕ್ಕೆ. ಅದರ ಬವಣೆಯನ್ನು ನಮ್ಮ ಮನಸ್ಸಿನ ಯಾತನೆ ಜೊತೆ ತುಲನಾತ್ಮಕ ನೋಡಿದಾಗ ಅದ್ರ ಬವಣೆಗೂ ಸ್ವಲ್ಪ ಬೆಲೆ ಕೊಡಬೇಕಲ್ವಾ. ಈ ರೆಮಿಡಿ ಇವತ್ತು ನಾನೇನು ಹೇಳಿದೆ ಅಲ್ಲ, ಸೇಫೋ, ಸಿಂಪಲ್ಲು, ಎಫೆಕ್ಟಿವು, ಲೋ ಕಾಸ್ಟು, ನೋ ಕಾಸ್ಟ್. ನೋ ಕಾಸ್ಟೇ, ಕೆಲವೊಂದು ಸಂದರ್ಭದಲ್ಲಿ ತುಪ್ಪ, ಕೆಲವೊಂದು ಸಂದರ್ಭದಲ್ಲಿ ಅರಿಶಿನ, ಕೆಲವೊಂದು ಸಂದರ್ಭದಲ್ಲಿ ಪಚ್ಚಕರ್ಪೂರ, ಕೆಲವೊಂದು ಸಂದರ್ಭದಲ್ಲಿ ಲೋಳೆಸರ ಅಥವಾ ಆಲೋವೆರಾ. ಸ್ವಲ್ಪ ಕಾಸ್ಟಿಂಗ್ ಆಗೋದ್ರಿಂದ ನೆನ್ಪಿಟ್ಕೊಳ್ಳಿ, ರೆಡಿಮೇಡ್ ಕ್ರೀಮನ್ನು, ಜೆಲ್ಲನ್ನು, ಲೋಷನನ್ನು ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಈ ಕಿಶೋರ ಸೂತ್ರದಲ್ಲಿ ಬರ್ತಕ್ಕಂತಹ ಎಲ್ಲ ಪರ್ಸ್ಪೆಕ್ಟಿವ್ಸು, ಹೋಮ್ ರೆಮಿಡಿ ಕಾನ್ಸೆಪ್ಟ್ಸು ಡೆಫಿನೆಟ್ಲಿ ಚೀಪರು, ಎಲ್ಲರಿಗೂ ಕೈಗೆ ಎಟುಕ್ತಕ್ಕಂಥ ಸಾಧ್ಯತೆ ಇದೆ ಅಂತ. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತನ್ನು ಹೇಳಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.